ಮೂರು ಟೈಮ್ ಕರೆಕ್ಟ್ ಆಗಿದ್ಯಾ? ಏ ಕರೆಕ್ಟ್ ಆಗಿದಾರೆ. ಆ ರೆಡಿ ರೆಡಿ ಎಲ್ಲ ರೆಡಿನಪ್ಪ. ಏ ಸೈಡ್ ಕ್ಯಾಮೆರಾ ಆಕ್ಷನ್. ಈ ಸಮುದ್ರ ತಾಳ ಎಷ್ಟಿದೆ ಅಂತ ಗೊತ್ತಿಲ್ಲ, ಆದರೆ ನಾನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಮೇಡಮ್ ಮೇಡಮ್ ಮೇಡಮ್, ನಮ್ಮ ಪೇಪರ್ಗೋಸ್ಕರ ನೀವು ಸ್ವಿಚ್ ಆನ್ ಮಾಡ್ತಾ ಇರೋದು, ಒಂದು ಸ್ನ್ಯಾಪ್ ಕೊಡಿ. ಥ್ಯಾಂಕ್ ಯು. ಬನ್ನಿ ಮೇಡಮ್. ಸ್ವಲ್ಪ ಈ ಕಡೆ ಏನ್ ಶೆಟ್ರೆ, ಇವತ್ತು ನಿಮ್ ಚಿತ್ರದ ಮುಹೂರ್ತ ಕರೆಕ್ಟ್ ಟೈಮ್ಗೆ ಆಗೋಯ್ತು, ಕೊನೆಗೂ ರೆಕಾರ್ಡ್ ಮಾಡ್ಬಿಟ್ರೆ. ಅದೇನಿಲ್ಲ, ಇವತ್ತು ಮಂತ್ರಿಗಳು ಯಾರಿಲ್ಲ ನೋಡಿ, ಅದಕ್ಕೆ ಕರೆಕ್ಟ್ ಟೈಮ್ ಆಯ್ತು. ಅಂದಾಗೆ ಈ ಸಾರಿ ಯಾಕೆ ಯಾವುದೇ ಟೋಪಿಗಳನ್ನು ಕರೆದಿಲ್ಲ? ಅದಕ್ಕೆ ಅಲ್ಲ ಮೇಡಮ್, ಆ ಚಾನ್ಸ್ ನಿಮಗೆ ಸಿಕ್ಕಿರೋದು ಸದ್ಯ. ನಮ್ಮ ಐದನೇ ಪಿಕ್ಚರ್ ಮುಹೂರ್ತ ಆದ್ರೂ ಸರಿಯಾದ ಸಮಯಕ್ಕಾಯ್ತು. ಇವತ್ತು ಐತಾಳ್ರು ಇದ್ದಿದ್ರೆ ಕ್ಯಾಮ್ರಾ ಸ್ವಿಚ್ ಆನ್ ಅವರೇ ಮಾಡ್ಬೇಕಾಗಿತ್ತು. ಆದ್ರೂ ನೀವು ಬಂದಿದ್ದು ಅವ್ರು ಬಂದಷ್ಟೇ ಸಂತೋಷ ಆಯ್ತು. ಮೇಡಮ್, ನೀವೇ ಯಾಕೆ ನಮ್ಮ ನೆಕ್ಸ್ಟ್ ಫಿಲಮ್ಗೆ ಹೀರೋಯಿನ್ ಆಗ್ಬಾರ್ದು? ನಾನಾ? ಒಳ್ಳೆ ಜೋಕ್ ಮಾಡ್ತೀರಾ. ಜೋಕ್ ಅಲ್ಲ ಮೇಡಮ್, ನಮ್ ಸೆಟ್ರು ಶೇಷನ್ ಹಾಕೊಂಡೆ ಪಿಕ್ಚರ್ ಮಾಡ್ಬೇಕು ಅಂತಿದ್ರು, ಆದ್ರೆ ಹೀರೋ ಹೀರೋಯಿನ್ ರೋಲ್ ಕಾಲ್ ಎಲ್ಲಿ ತಪ್ಪೋಗ್ಬಿಡುತ್ತೋ ಅಂತ ಇವ್ರನ್ನೇ ಹಾಕೊಂಡು ಪಿಕ್ಚರ್ ಮಾಡ್ತಾ ಇದಾರೆ. ಹೌದೌದು, ಇನ್ನು ಅವ್ರ ಕಾಲ್ ಶೀಟ್ಗಾಗಿ ಟ್ರೈ ಮಾಡ್ತಾನೆ ಇದ್ದೀನಿ. ಇನ್ನು ಟ್ರೈ ಮಾಡ್ತಾನೆ ಇದಾರೆ. ಡೆಲ್ಲಿಗೆ ಹೋಗಿ ಕಾಲ್ ಶೀಟ್ ಕೇಳಿದಾಗೆಲ್ಲ ಚಾರ್ಜ್ ಶೀಟ್ ಕೊಟ್ಟು ಕಳ್ಸೋದೇ ಇರ್ತಾರೆ. ಹೇಗಿದೆ ಸರ್ ಡೈಲಾಗು? ನನಗೆ ತ್ರಾಸ ಆಗಿದೆ. ಈ ತಲೆ ನೋಡಿದ್ರೆ ಗೊತ್ತಾಗಲ್ವನಯ್ಯ ಇದ್ರಲ್ಲಿ ಏನ್ ತುಂಬಿದೆ ಅಂತ. ಹೋಗೋ, ನೆಕ್ಸ್ಟ್ ಸೀನ್ ರೆಡಿ ಮಾಡೋದು. ಓಕೆ ಸರ್. ನನಗೂ ಇದೇ ಸೇಮ್ ಹೀರೋ ಹೀರೋಯಿನ್ ಹಾಕೊಂಡು ಮಾಡಿ 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 ಸಾಕಾಗೋಗಿದೆ. ಏನಾದ್ರು ಚೇಂಜ್ ಮಾಡೋಣ ಸರ್. ಏ ಆಯ್ತು ಬಿಡ್ರೆ, ಯೋಚನೆ ಮಾಡೋಣ. ಇದಾದ ಗುಡ್ ಲಕ್, ನಾನು ಇನ್ ಬರ್ತೀನಿ. ಓಕೆ ಮೇಡಮ್. ಅಪ್ಪ, ನೆಕ್ಸ್ಟ್ ಸೀನ್ ರೆಡಿಯಾ? ರೆಡಿ ಸರ್. ಆ ರೆಡಿ. ಎಲ್ಲಿ ಹೊರಟೋದ ಮೋಹಿತ್? ಹಾ ಬಂದೆ. ಏನ್ ಮೇಡಮ್, ಎಲ್ಲಿ ಹೊರಟೋಗಿದ್ದೆ? ಅಷ್ಟೊತ್ತಿಂದ ಹುಡುಕ್ತಾ ಇದ್ದೀನಿ. ಮೇಡಮ್, ನೀವೇನೋ ವಿಐಪಿಗಳಪ್ಪ, ನಮ್ಮನ್ನ ಯಾರು ಕೇಳ್ತಾರೆ? ಅದಕ್ಕೆ ಆ ಹೀರೋ ಹೀರೋಯಿನ್ ನೋಡ ಅಯ್ಯೋ ಅನ್ನಿಸ್ತು, ಒಂದಿಷ್ಟು ಫೋಟೋಸ್ ತೆಗಿತಾ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಸರ್ ಸರಿ, ಕಾರ್ ಹತ್ತು, ಬೆಂಗಳೂರಿಗೆ ಹೋಗೋಣ. ವಾಟ್, ಬೆಂಗಳೂರಿಗ? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ನನ್ನ ಕೈಲಾಗಲ್ಲ. ಯಾಕೆ? ನಾನೇ ನಿಮ್ ಕಾರ್ ಡ್ರೈವರಾ? ದಿನ ಎಲ್ಲ ಕಾರ್ ಡ್ರೈವ್ ಮಾಡಕ್ಕೆ. ನಾನೇನಾದ್ರೂ ನಿಮ್ ಕಾರಲ್ಲಿ ಬಂದಿದ್ರೆ ನೀವ್ ಹೇಳ್ದಂಗ್ ನಾನ್ ಕೇಳ್ಬೇಕಾಗಿತ್ತು, ಆದ್ರೆ ನೀವ್ ಬಂದಿರೋದು ನನ್ ಕಾರಲ್ಲಿ, ಸೊ ನಾನ್ ಹೇಳ್ದಂಗ್ ನೀವ್ ಕೇಳ್ಬೇಕು. ಐ ಮೀನ್, ಅರ್ಥ ಆಯ್ತಾ? ಮೋಹಿತ್ ಮೋಹಿತ್, ನಾನು ಒಬ್ಳೆ ಬೆಂಗಳೂರಿಗೆ ಹೇಗೆ ಹೋಗ್ಲಿ? ಹೇಗೆ ಅಂದ್ರೆ, ಬಸ್ ಇಲ್ವಾ, ಕಾರ್ ಇಲ್ವಾ, ಆಟೋ ಇಲ್ವಾ, ಏನು ಇಲ್ಲ ಅಂದ್ರೆ ಆ ದೇವ್ರು ಕೊಟ್ಟರೋ ಕಾಲ್ ಇಲ್ವಾ? ಬೆಂಗಳೂರವರೆಗೂ ಮಾಚ್ ಫಾಸ್ಟ್ ಬರೋದ್ ಬಂದು. ಈಗ ಅರ್ಧದಲ್ಲೇ ಒಂದ್ ಹೆಣ್ಣಿಗೆ ಈ ತರ ಹೇಳ್ತಾ ಇದೆಯಲ್ಲ ನೀನು. ನೋಡಿ ಮೇಡಮ್, ನೀವು ಕರೆದ್ರಿ, ನಾನ್ ಬಂದೆ. ನಾನಾಗಿ ಏನ್ ಬರ್ಲಿಲ್ವಲ್ಲ, ಬಂದಿದ್ದು ಫ್ರೆಂಡ್ಲಿ ಆಗಷ್ಟೇ. ನಾನೇ ನೀ ಕರ್ಕೊಂಡು ಹೋಗಕ್ ಆಗಲ್ಲ ಅಂತ ಹೇಳ್ತಿಲ್ವಲ್ಲ, ಏನೋ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡಕ್ ಆಗಲ್ಲ, ಒಂದ್ ದಿವಸ ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದೆ ಅಷ್ಟೇ. ನನ್ ಕಷ್ಟನೇ ನೀವ್ ಅರ್ಥ ಮಾಡ್ಕೊಳ್ಳಲ್ವಲ್ಲ. ಮೋಹಿತ್, ನಾನು ಹೋಗ್ಲೇಬೇಕು, ನನಗೆ ಪ್ರೆಸ್ ಅಲ್ಲಿ ತುಂಬಾ ಕೆಲಸ ಇದೆ. ದಿನ ಕೆಲಸ ಇದ್ದಿದ್ದೆ ಬಿಡಿ, ಅದನ್ನ ಆಮೇಲೆ ಮಾಡಿದ್ರೆ ಆಯ್ತು. ಒಂದ್ ಎರಡು ದಿವಸ ಆರಾಮವಾಗಿ ಈ ಸೌತ್ ಕೇಂದ್ರ ಸೌಂದರ್ಯನ ಎಂಜಾಯ್ ಮಾಡಿ. ಓನ್ಲಿ ಟುಡೇ, ನಿನಗೋಸ್ಕರ. ಬಿಕಾಸ್ ಯು ನೋ ಯು ಆರ್ ನಾಟ್ ಮೈ ಡ್ರೈವರ್ ಅಟ್ ಎನಿ ಕಾಸ್ಟ್. ನಾಳೆ ಬ್ಯಾಂಗ್ಳೂರ್ಗೆ ಹೊರಡ್ಲೇಬೇಕು. ಮುಂದೆ ಬಂದು ಕೂತ್ಕೊಳ್ಳಿ ಮೇಡಮ್, ಜಸ್ಟ್ ಫ್ರೆಂಡ್ಲಿ ಆಗಿ. ಇಲ್ಲ ಅಂದ್ರೆ ನೀವ್ ಓನರು, ನಾನ್ ಡ್ರೈವರು ಅಂತ ನನ್ ಮನಸ್ಸಿಗೆ ತುಂಬಾ ಫೀಲ್ ಆಗ್ಬಿಡುತ್ತೆ, ಯಾಕೆಂದ್ರೆ ಕಾರು ನಂದು. ಆಯ್ತಾ, ನಾಳೆ ಬ್ಯಾಂಗ್ಳೂರ್ಗೆ ಹೊರಡ್ಲೇಬೇಕು. ಓಕೆ ಮೇಡಮ್.